ಅವಳು ಅಲ್ಲ ನನ್ನ ಮಗಳು ಅಮೃತ ಅವಳು ಹೇಳಿದ್ದು ನನ್ನ ಮಗಳು ನನ್ನ ಮನೆಯಲ್ಲಿ ಇರಬೇಕು ಸಾವಿತ್ರಿ ಇಲ್ಲಿರೋವರೆಗೂ ಅಮೃತ ಈ ಕಡೆ ತಲೆ ಹಾಕಲ್ವಂತೆ ಸಾವಿತ್ರಿನ ಈ ಮನೆಯಲ್ಲಿ ಇರಬೇಡ ಅಂತ ಹೇಳೋಕೆ ಅವಳು ಯಾರು ಸರಿ ನೀನೇ ತಾನೇ ಇವಳನ್ನ ಕರ್ಕೊಂಡು ಬಂದಿದ್ದು ನೀನೇ ಇವಳನ್ನ ಕಳಿಸು ಈ ಮನೆಯಲ್ಲಿ ಇರೋದಕ್ಕೆ ಇವಳಿಗೆ ಹಕ್ಕಿದೆ ಈ ಮನೆ ಸೊಸೆ ಇವಳು ಹೆಂಡತಿ ಆಗಿದ್ರೆ ತಾನೆ ಸೊಸೆ ನರಸಿಂಹ ಅತ್ತೆ ನಾಳೆ ಇಷ್ಟೊತ್ತಿಗೆಲ್ಲ ಇವಳು ಈ ಮನೆಯಲ್ಲಿ ಇರಕೂಡ್ದು ಅಷ್ಟು ಮೇಲೂ ಇದ್ರೆ ಇವಳನ್ನ ಯಾರು ಇಲ್ಲಿ ಇರಿಸ್ಕೊಂಡಿದಾರೋ ಅವ್ರಿಗೂ ಈ ಮನೆಯಲ್ಲಿ ಜಾಗ ಇಲ್ಲ ಅವಳು ಇಲ್ಲಿರೋದು ನಿನಗೂ ಬೇಡ ನನಗೂ ಬೇಡ ಅದಕ್ಕೆ ಅವಳನ್ನ ಅಳ್ಳಾಡಿಸೋದಕ್ಕೆ ಅವಳ ಗಂಡನಿಂದ ಮಾತ್ರ ಸಾಧ್ಯ ಅವನು ಹೇಗೆ ಅವನೊಬ್ಬ ನಾಲಾಯಕತೆ ತಲತಲಾಂತರದ ಆಸ್ತಿ ಇತ್ತು ಜೂಜು ಮೋಜು ಅಂತ ಎಲ್ಲ ಹಾಳು ಮಾಡ್ದ ಮಾಡೋದಿಕ್ಕೆ ಕೆಲಸ ಇಲ್ಲ ಸಂಪಾದನೆ ಸೊನ್ನೆ ಹೆಂಡತಿ ಕಾಟ ಕೊಡಕ್ಕೆ ಶುರು ಮಾಡ್ದ ಕೈಯಲ್ಲಿ ದುಡ್ಡಿದ್ರೆ ಹೆಂಡತಿನ ಚೆನ್ನಾಗಿ ನೋಡ್ಕೋತಾನ ಅವಳ ಗಂಡನ್ನ ಫೋನ್ ಮಾಡಿ ಕರೆಸು ನಾನು ಮಾತಾಡಬೇಕು ಗಣೇಶ ಏನಾಯ್ತು ಯಾರ ಜೊತೆ ಊರಿಗೆ ಹೋಗ್ತಿದ್ಯಾ ಸಾವಿತ್ರಿ ಅಕ್ಕನ ಜೊತೆ ಎಲ್ಲಿಂದ ಬಂದ್ವೋ ಅಲ್ಲಿಗೆ ಹೋಗ್ತಿದ್ದೀವಿ ಅಕ್ಕನ ಮನೆಯಲ್ಲಿ ಇರಬಾರ್ದು ಅಂತ ಭಾವ ಅಂದ್ರಂತೆ ಅಕ್ಕನೇ ಇರಲ್ಲ ಅಂದ್ರೆ ನಾನು ಯಾಕಿರ್ಲಿ ಯಾಕೆ ಸರ್ ಸಾವಿತ್ರಿ ಯಾಕೆ ಮನೆಯಿಂದ ಆಚೆ ಹೋಗ್ಬೇಕು ಹೇಳಿ ಅಮೃತ ಇಲ್ಲಿ ಬರಬೇಕು ಅಂತಂದ್ರೆ ಸಾವಿತ್ರಿ ಇಲ್ಲಿರಬಾರ್ದು ಯಾಕೆ ಅಮೃತ ತನ್ನ ಈಗಿನ ಸ್ಥಿತಿಗೆ ಸಾವಿತ್ರಿನೇ ಕಾರಣ ಅನ್ಕೊಂಡಿದ್ದಾಳೆ ಸರ್ ಈಗ ನೀವು ಮಿನಿಸ್ಟರ್ ಹೆಂಡತಿನ ಹೀಗೆ ಮನೆಯಿಂದ ಹೊರಗೆ ಹಾಕಿದ್ದೀರಾ ಅನ್ನೋದು ಎಂತ ದೊಡ್ಡ ಸುದ್ದಿ ಆಗುತ್ತೆ ಅನ್ನೋದು ಗೊತ್ತಾ ನಿಮಗೆ ನಿಮ್ಮ ಮತದಾರರ ಮುಂದೆ ನಿಮ್ಮ ಇಮೇಜ್ ಏನಾಗುತ್ತೆ ಅದಕ್ಕೆಲ್ಲ ಕಾರಣ ಮಂಜರಿ ಅಂತ ಇಡೀ ಪ್ರಪಂಚಕ್ಕೆ ಹೇಳ್ತೀನಿ ಸಾವಿತ್ರಿ ಸಂಸಾರನ ಮುರಾಬಟ್ಟೆ ಮಾಡಿದ್ದು ಈ ಬಣ್ಣದ ಬೆಳಗಿಂತ ಊರೆಲ್ಲ ಆಡ್ಕೋಬೇಕು ಹಾಗೆ ಮಾಡ್ತೀನಿ ನಾನು ಹರಿ ಮುಚ್ಚ ಬಾಯಿ ಇಲ್ಲಣ್ಣ ಮನೆ ಮಹಾಲಕ್ಷ್ಮಿನ ಮನೆಯಿಂದ ಹೊರಗಡೆ ಆಗ್ತಿದ್ಯಾ ಮಿನಿಸ್ಟರ್ ಆಗಿರೋದು ಮುಖ್ಯ ನಿನಗೆ ಸಂಸಾರ ಛಿದ್ರ ಆದರೂ ಪರವಾಗಿಲ್ಲ ಸುದ್ದಿ ಏನಾಗುತ್ತೋ ಅನ್ನೋ ಭಯ ಹಾಗೆ ಮಾಡಿಟ್ಟಿದ್ದಾಳಿಗಳು ಇನ್ನೊಂದು ಮಾತಾಡ್ಬೇಡ ನೀನು ನಿನ್ಗೆ ಅವಳ ಬಗ್ಗೆ ಅಯ್ಯೋ ಅನ್ಸಿದ್ರೆ ಹೋಗಿ ಹೊಂಟಿದ್ದಾನೆ ಇರು ನಿನಗೂ ಈ ಮನೇಲಿ ಜಾಗ ಇಲ್ಲ ಹೋಗು ನೋಡಿ ಹರಿ ಇನ್ನು ಸ್ವಲ್ಪ ದಿನದಲ್ಲಿ ಆ ಮಂಜರಿ ಈ ಮನೇಲಿ ಇರಲ್ಲ ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ ಅವಳು ಮೊದಲು ಈ ಮನೆ ಬಿಟ್ಟು ಹೋಗಿ ಅಣ್ಣ ಸಾವಿತ್ರಿನ ಬಾ ಅಂತ ಕರೀಲಿ ಸಾವಿತ್ರಿನೂ ಅಣ್ಣ ಮಾಡಿರೋ ಈ ಹುಚ್ಚಾಟಗಳನ್ನೆಲ್ಲ ಕ್ಷಮಿಸಿ ಬರಲಿ ಆಮೇಲೆ ನಾನು ಬರ್ತೀನಿ ಇದೇನು ಹುಚ್ಚಾಟ ನೆನ್ನೆ ಮೊನ್ನೆ ಬಂದಿರೋಳಗೋಸ್ಕರ ನನ್ನನ್ನೇ ಬಿಟ್ಟು ಹೋಗ್ತೀರಾ ನೀನು ಇವತ್ತು ಬಂದಿರೋಳಗೋಸ್ಕರ ಸಾವಿತ್ರಿನ ಹೊರಗಾಗ್ತಿಲ್ವಾ ಇವಳು ಮಾಡಿದ ಮೋಸ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಅಮೃತ ಬಾಳಲ್ಲಿ ಇವಳು ಎಂತ ಬಿರುಗಾಳಿ ಎಬ್ಸಿದಾಳೆ ಅದೆಲ್ಲ ಸುಳ್ಳು ಆರ್ಯನ್ ನಿಜವಾದ ರೂಪ ಸಾವಿತ್ರಿಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಆದರೆ ನೀನು ಅದನ್ನು ಹೇಳೋ ಅವಕಾಶ ಕೊಡಲಿಲ್ಲ ಹಾಗೇನೆ ಇವಳು ನಿಜವಾದ ರೂಪನೂ ನನಗೆ ಗೊತ್ತಿತ್ತು ನೀವ್ಯಾರು ತಿಳ್ಕೊಳ್ಳೋ ಗೋಜ್ಗೆ ಹೋಗ್ಲಿಲ್ಲ ಅಷ್ಟೇ ನರಸಿಂಹ ಇದು ಹತ್ತಲ್ಲ ಅರಿಯಲ್ಲ ನೀನು ನಿರ್ಧಾರ ಮಾಡಿಬಿಟ್ಟಿದ್ಯಾ ಸಾವಿತ್ರಿನ ಹೊರಗಾಕ್ಬೇಕು ಅಂತ ಆಗ್ಲಿ ನಾವು ಹೊರಟು ಬಿಡ್ತೀವಿ ನಿನ್ನ ಅಧಿಕಾರ ನಿನ್ನ ವಿಶ್ವಾಸಿಗಳ ಜೊತೆ ನೀನು ಖುಷಿಯಾಗಿರಪ್ಪ ಈಗೇನು ಸಾವಿತ್ರಿನ ಕಳಿಸ್ಬಾರ್ದು ಅಷ್ಟೇ ತಾನೆ ಆಯ್ತು ಹಾಗಾದ್ರೆ ನಂದು ಒಂದು ಕಂಡೀಷನ್ ಅವಳು ಇಲ್ಲಿರೋವರೆಗೂ ನನಗೆ ಯಾರ ಜೊತೆನೂ ಯಾವ ಸಂಪರ್ಕ ಸಂಬಂಧನೂ ಇರಲ್ಲ